ಬಸವಲಿಂಗಾಯ ನಮಃ ಓಂ ನಮ ಶಿವಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು ಎ ಪಿ ಎಮ್ ಸಿ ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಉಳ್ವಿ ರೋಡ್ ಮುಡುಕಟ್ಟಿ ಆತ್ಮೇರೆ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಬಜೆ ಬೇರಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದರಲ್ಲಿ ಹಲವಾರು ಔಷಧಿ ತತ್ವಗಳಿದ್ದಾವೆ ಸಸ್ಕ್ಯೂ ಟರ್ಪಿನ್ ಆಗಿರ್ಬೋದು ಬಿ ಅಸರಿನ್ ಆಗಿರ್ಬೋದು ಹಾಗೂ ಫ್ಲೋನಾಯ್ಡ್ಸ್ ಆಗಿರ್ಬೋದು ಈ ಥರದ ಎಲ್ಲ ರಾಸಾಯನಿಕ ತತ್ವಗಳನ್ನು ಹೊಂದಿರತಕ್ಕಂಥ ಈ ಒಂದು ಬಜೆ ಬೇರು ಬಜೆ ಬೇರಿನ ಸೇವನೆಯಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳು ಭಾಳ ಅದ್ಭುತವಾಗಿದ್ದಾವೆ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಇದೊಂದು ದಿವ್ಯ ವರದಾನವೇ ಅಂತ ಹೇಳ್ಬೋದು ಹಿಂದೆ ಬಾಣಂತಿಯರಿಗೆ ಈ ಹೆರಿಗೆ ನಂತರ ಕೆಲವೊಂದಿಷ್ಟು ಆಹಾರಗಳನ್ನು ಕೊಡ್ತಾಯಿದ್ರು ಅದರೊಳಗಡೆ ಕಂಪಲ್ಸರಿ ಬಜೆ ಬೇರನ್ನ ಉಪಯೋಗ ಮಾಡ್ತಾಯಿದ್ರು ಯಾರಾದರೂ ಬಾಣಂತಿಯರು ನೋಡ್ಲಿಕ್ಕೆ ಬಂದರೆ ಅವರು ಬಜೆ ಬೇರನ್ನ ತೆಗೆದುಕೊಂಡು ಬರ್ತಾಯಿದ್ರು ವಿಳ್ಯದಲ್ಲಿ ಜೊತೆಗೆ ಬಜೆ ಬೇರನ್ನು ಕೂಡ ಇಟ್ಟು ಕೆಲವೊಂದಿಷ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಆಚರಣೆಗಳನ್ನು ಆಚರಿಸ್ತಕ್ಕಂಥದ್ದನ್ನು ನಾವು ಬಾಣಂತಿ ಸ್ತ್ರೀಯರಿಗೆ ಹೆರಿಗೆ ನಂತರ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು ಈ ಒಂದು ಬೇರನ ಸೇವನೆಯಿಂದ ಏನೆಲ್ಲ ಲಾಭಗಳಾಗ್ತವೆ ಹೆಚ್ಚಾಗಿ ಹೆರಿಗೆ ನಂತರ ಬೊಜ್ಜು ಬರ್ತಕ್ಕಂಥದ್ದು ಸಂಭವ ಜಾಸ್ತಿ ಇರ್ತದೆ ಹೆಣ್ಣು ಮಕ್ಕಳಿಗೆ ಹೆರಿಗೆ ನಂತರ ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿ ಬೆಳವಣಿಗೆ ಆಗ್ತದೆ ಅದಕ್ಕೆ ಆ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ತಕ್ಕಂಥ ದಿವ್ಯ ಶಕ್ತಿ ಈ ಬಜೆ ಬೇರಿಗಿದೆ ಅದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಒಂದು ಅರ್ಧ ಇಂಚು ಕಾಲು ಇಂಚಿನಷ್ಟು ಬಜೆ ಬೇರನ್ನು ಆಹಾರದ ಪೂರ್ವದಲ್ಲಿ ಹೆಣ್ಣುಮಕ್ಕಳಿಗೆ ಹೆರಿಗೆ ನಂತರ ತಿನ್ನಲಿಕ್ಕೆ ಕೊಡ್ತಾಯಿದ್ರು ಇದರಿಂದ ಅವರ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರ್ತಾಯಿತ್ತು ಮುಖ್ಯವಾಗಿ ಇದು ಕಪಾಹವಾಗಿ ಕೆಲಸ ಮಾಡೋದ್ರಿಂದ ಇದೊಂದು ಉಷ್ಣವೀರ್ಯ ಗುಣವನ್ನು ಹೊಂದಿರೋದ್ರಿಂದ ಆ ತಾಯಂದ್ರಿಗೆ ಕಪವಿಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಕೆಮ್ಮು ದಮ್ಮು ಈ ಥರದ ಸಮಸ್ಯೆಗಳು ಶೀತ ಇವೆಲ್ಲ ದೂರ ಆಗ್ತಾಯಿದ್ವು ಈ ಒಂದು ಬೇರಿನ ಸೇವನೆಯನ್ನು ತಾಯಂದ್ರೂ ಮಾಡೋದ್ರಿಂದ ಅದರ ಅಂಶ ಹಾಲಿನ ಜೊತೆಗೆ ಮಗುಗೂ ಸೇರ್ತಾ ಇರ್ತಿತ್ತು ಅದು ಆ ಒಂದು ಪ್ರಭಾವ ಆ ಬೇರಿನ ಔಷಧಿ ತತ್ವ ಮಗುಗೂ ಕೂಡ ಸಿಕ್ಕು ಮಗುನೂ ಕೂಡ ಆ ಒಂದು ಕಪವಿಕಾರಗಳಿಂದ ಮುಕ್ತವಾಗಿರ್ತಕ್ಕಂಥ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಯಾಕೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಹೆಚ್ಚು ಕಪದೋಷಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳೇ ಜಾಸ್ತಿ ಯೌವನಾವಸ್ಥೆಯಲ್ಲಿ ಪಿತ್ತ ಮತ್ತು ವೃದ್ಧಾಪ್ಯದಲ್ಲಿ ವಾತವಿಕಾರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರ್ತವೆ ಹಾಗಾಗಿ ಆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಹೆಚ್ಚು ಕಪದ ಸಮಸ್ಯೆಗಳೇ ಅವುಗಳಿಗೆ ಬಾಧಿಸ್ತಾ ಇರ್ತವೆ ಅಂತಹ ಕಪಜ ದೋಷಗಳಿಂದ ಕಾಯಿಲೆಗಳಿಂದ ಮಗುವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಒಂದು ಬಜೆ ಹೊಂದಿದೆ ಅದಕ್ಕೆ ತಾಯಂದ್ರಿಗೆ ಬಾಣಂತರಿ ಕೊಡ್ತಾಯಿದ್ರು ಜೊತೆಗೆ ಮಗುಗೂ ಕೂಡ ಏನಾದರೂ ಇನ್ಡೈಜೆಷನ್ ಸಮಸ್ಯೆ ಇದ್ದರೆ ಮಗು ತುಂಬ ಇದೆ ಅಂತ ಹೇಳಿದ್ರೆ ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಹೊಟ್ಟೆಯಲ್ಲಿ ಮಲ ಸ್ಟೋರ್ ಆಗಿರುತ್ತೆ ಮಲಬದ್ಧತೆ ಸಮಸ್ಯೆಯಿಂದ ಹೊಟ್ಟೆಯೆಲ್ಲ ಅದಕ್ಕೆ ನೋವು ಇರ್ತದೆ ಚಿಕ್ಕ ವಯಸ್ಸಿನಲ್ಲಿ ಕೆಲವು ಜನ ಮಕ್ಕಳು ಎಂಟು ದಿನ ಹತ್ತು ದಿನ ಆದರೂ ಭೇದಿ ಮಾಡಲ್ಲ ಅವಾಗೇನು ಮಾಡ್ತಾಯಿದ್ರು ಅಂದರೆ ಬೇವಿನ ಕಡ್ಡಿಯನ್ನು ಆ ಒಂದು ಏರಿಸ್ತಾ ಏರಿಸ್ತಾಯಿದ್ರು ಅಥವಾ ಹುಣಸೆಕಡ್ಡಿಯನ್ನು ಅದರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಹಿತಿ ಕೊಡ್ತೇನೆ ಅದ್ರ ಜೊತೆಗೆ ಬಜೆ ಬೇರನ್ನು ಕೂಡ ಹಾಕ್ತಾಯಿದ್ರು ತಾಯಿ ಹಾಲಿನೊಂದಿಗೆ ಬಜೆಯನ್ನು ತೆಗೆದು ಒಂದು ಎಷ್ಟು ಪ್ರಮಾಣದಲ್ಲಿ ಹಾಕ್ತಾಯಿದ್ರು ಅಂದರೆ ಒಂದು ವರ್ಷದ ಮಕ್ಕಳಿಗೆ ಒಂದರಿಂದ ಎರಡು ಹನಿ ಆ ಒಂದು ಬೇರಿನ ಆ ಒಂದು ಪೇಸ್ಟನ್ನು ಹಾಕ್ತಾಯಿದ್ರು ದೊಡ್ಡ ಮಕ್ಕಳಿದ್ದರೆ ಅರ್ಧ ಚಮಚ ಒಂದು ವರ್ಷದ ಮೇಲಿದ್ದರೆ ಅರ್ಧ ಚಮಚದವರೆಗೂ ಆ ಒಂದು ಬೇರಿನ ಪೇಸ್ಟನ್ನು ತಾಯಿ ಎದೆ ಹಾಲಿನಲ್ಲಿ ತೆಗೆದು ಹಾಕ್ಬೋದು ಇದರಿಂದ ಏನಾಗುತ್ತೆ ಮಗುವಿನ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗ್ತವೆ ಜೊತೆಗೆ ಮಗುವಿಗೆ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗತ್ತೆ ಬಜೆ ಇದು ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಮೈಂಡ್ಗೆ ಇದು ಡೈರೆಕ್ಟಾಗಿ ಹೋಗಿ ಅಲ್ಲಿ ಆ್ಯಕ್ಟ್ ಮಾಡುತ್ತೆ ಮೆದುಳಿನ ಭಾಗಕ್ಕೆ ನೇರವಾಗಿ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಒಂದು ದಿವ್ಯ ಶಕ್ತಿಯನ್ನು ಬಜೆಬೇರು ಹೊಂದಿದೆ ಯಾವ ಮಕ್ಕಳಿಗೆ ತೊದಲು ಮಾತು ಬರ್ತಾ ಇರ್ತದೆ ಇದಕ್ಕೆ ಆಯುರ್ವೇದದಲ್ಲಿ ವಚ ಅಂತ ಕರೀತಾರೆ ವಚ ಅಂದರೆ ವಚಿಸುವುದು ಮಾತನಾಡುವುದು ಯಾವ ಮಕ್ಕಳಿಗೆ ಮಾತು ಸರಿಯಾಗಿ ಬರ್ತಾ ಇರಲ್ಲ ಮಾತಾಡಲಿಕ್ಕೆ ತೊಂದರೆ ಆಗ್ತಾಯಿರ್ತದೆ ಬಿಕ್ಕಳಿಸ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ಬಜೆ ಬೇರನ್ನು ಕೊಡ್ತಾ ಹೋಗಿ ಸಂಪೂರ್ಣವಾಗಿ ಅವರ ಒಂದು ವಾಕ್ ಸಾಮರ್ಥ್ಯ ವೃದ್ಧಿ ಆಗ್ತಾ ಬರ್ತದೆ ಅವರ ಮಾತುಗಳು ಸ್ಪಷ್ಟವಾಗಿ ಬರ್ತವೆ ಆ ಒಂದು ಕಂಠದಲ್ಲಿ ಮಧುರತೆ ಬರ್ತದೆ ವಚ್ಚ ನಮ್ಮ ಕಂಠ ಶುದ್ಧಿಯನ್ನು ಮಾಡ್ತದೆ ಮೆದುಳಿನ ವಿಕಾರಗಳನ್ನು ದೂರ ಮಾಡ್ತದೆ ಮೆದುಳಿನಲ್ಲಿ ಹಲವಾರು ತೊಂದರೆಗಳು ಬರ್ತವೆ ಅವುಗಳಲ್ಲಿ ಮಕ್ಕಳಲ್ಲಿ ಬರ್ತಕ್ಕಂಥ ಒಂದು ಮೇಜರ್ ಸಮಸ್ಯೆ ಅಂತ ಹೇಳಿದರೆ ಮೆದುಳಿನ ಆ ಒಂದು ವೀಕ್ನೆಸ್ನಿಂದ ಪಿಡ್ಸ್ ಬರ್ತಕ್ಕಂಥ ಚಾನ್ಸಸ್ಸು ಮಕ್ಕಳಿಗೆ ಜಾಸ್ತಿ ಇರ್ತದೆ ಈ ಒಂದು ಪಿಟ್ಸು ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಆಯಿತು ಅಂದರೆ ಆ ಮಕ್ಕಳ ಜೀವನವೇ ನಾಶ ಆಗುತ್ತೆ ಅಂತಹ ಪಿಡ್ಸ್ ಅಂತಕ್ಕಂಥ ಸಮಸ್ಯೆಗಳು ಯಾಕಂದರೆ ಚಿಕ್ಕ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಪದೇ ಪದೇ ಬರ್ತಾ ಇರೋದ್ರಿಂದ ಒಂದು ಸಂದರ್ಭದಲ್ಲಿ ಏನಾದರೂ ಈ ಯಾವ ಒಂದು ಜ್ವರ ಅಂತೇಳಿದರೆ ಈ ಬೆಂಗಳೂರು ಕಡೆಗೆ ಅಮ್ಮ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದಕ್ಕೆ ಗೊಬ್ಬರದ ಜ್ವರ ಅಂತ ಕರೀತಾರೆ ಗೊಬ್ಬರ ಅವೆಲ್ಲ ಮೈ ಮೇಲೆಲ್ಲ ಈ ಒಂದು ಗಂದೆ ಹೇಳ್ತಾ ಇರ್ತವೆ ಅಂಥ ಜ್ವರ ಬಂದಾಗ ಅವುಗಳು ಸರಿಯಾಗಿ ಹೊರಗಡೆ ಹೋಗಲಿಲ್ಲ ಅಂತೇಳಿದರೆ ಆ ಒಂದು ದೋಷ ಅದು ಮೆದುಳಿನಲ್ಲಿ ಒಂದೊಂದು ಸರಿ ಏನಾಗ್ತದೆ ಕ್ಲಾಟ್ ಮಾಡ್ತದೆ ಆವಾಗ ಮಕ್ಕಳಿಗೆ ತಕ್ಷಣ ಪೀಡಿಸ್ ಬರ್ತದೆ ಅಂತಹ ಸಮಸ್ಯೆಗಳು ಬರಬಾರದು ಮಕ್ಕಳಿಗೆ ಅಂತೇಳಿದರೆ ನಮ್ಮ ಶರೀರ ಶುದ್ಧವಾಗಿರಬೇಕು ಅಂತೇಳಿದರೆ ಮಗುವಿನ ಶರೀರ ಶುದ್ಧವಾಗಿರಬೇಕು ಅಂತೇಳಿದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಸಂಪೂರ್ಣವಾಗಿ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಆದರೂ ಬಜೆ ಬೇರನ್ನು ಕೊಡ್ತಾ ಹೋಗಿ ಒಂದು ಮೂರ್ನಾಲ್ಕು ವರ್ಷದ ಮೇಲಿನ ಮಕ್ಕಳಿದ್ದರೆ ಪೌಡರ್ ಮಾಡಿ ಬಜೆ ಬೇರನ್ನು ಪೌಡರ್ ಮಾಡಿ ಒಂದು ಮೂರರಿಂದ ನಾಲ್ಕು ಚಿಟಿಕೆ ಅದನ್ನು ಬೆಳಗ್ಗೆಯದ್ದು ಬಿಸಿನೀರಿನಲ್ಲಿ ಅಥವಾ ಉಗುರು ಬೆಚ್ಚನ ನೀರಿನಲ್ಲಿ ಕೊಡ್ತಾ ಬನ್ನಿ ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಾಗುತ್ತೆ ಮೆದುಳಿನ ತೊಂದರೆಗಳು ದೂರ ಆಗ್ತವೆ ಜೊತೆಗೆ ಮಕ್ಕಳಿಗೆ ಪದೇ ಪದೇ ಬರ್ತಕ್ಕಂಥ ಕಪದ ಸಮಸ್ಯೆಗಳು ಜ್ವರ ಇವೆಲ್ಲ ದೂರ ಆಗ್ತಾ ಬರ್ತವೆ ಹೀಗೆ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಬಜೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸ್ತಕ್ಕಂಥ ಒಂದು ಔಷಧಿ ಅದ್ರ ಜೊತೆಗೆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಇದನ್ನು ಕೊಡಲೇಬೇಕು ಸಾರಿ ಪ್ರಸವದ ನಂತರ ಬಾಣಂತಿಯರಿಗೂ ಕೂಡ ಇದನ್ನು ಜಾಸ್ತಿ ಕೊಡಬೇಕು ಪ್ರಸವದ ನಂತರ ಬಾಣಂತಿ ಇರೋದನ್ನು ಸೇವನೆ ಮಾಡೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ ಮತ್ತು ಹಾಲಿನ ಉತ್ಪತ್ತಿ ಚೆನ್ನಾಗುತ್ತೆ ನಿಯಮಿತವಾಗಿ ಸೇವನೆ ಮಾಡಬೇಕು ಹೆಚ್ಚು ಸೇವನೆ ಮಾಡಿದರೆ ಉಷ್ಣ ಆಗುತ್ತೆ ನಿಮ್ಮ ಪ್ರಕೃತಿ ಗುಣಧರ್ಮಕ್ಕೆ ಅನುಸಾರವಾಗಿ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಅರ್ಧ ಇಂಚುಗಿಂತ ಜಾಸ್ತಿ ಸೇವನೆ ಮಾಡಬಾರ್ದು ಅದನ್ನು ಚೆನ್ನಾಗಿ ಅಗದು ಒಗೆದು ಸೇವನೆ ಮಾಡತಕ್ಕಂಥ ರೂಢಿಯನ್ನು ಇಟ್ಕೊಳ್ಬೇಕು ಇದಾದ ಮೇಲೆ ಆದ ಮೇಲೆ ಸೇವನೆಯಿಂದ ರಕ್ತ ಶುದ್ಧಿ ಆಗುತ್ತೆ ರಕ್ತದ ಅಶುದ್ಧಿ ದೂರ ಆಗುತ್ತೆ ಮತ್ತು ಬಜೆ ಬೇರನ್ನು ಸೇವನೆ ಮಾಡೋದರಿಂದ ನಮ್ಮ ಕಂಠ ಶುದ್ಧಿ ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಬರೋದಿಲ್ಲ ಆಮೇಲೆ ಈ ಒಂದು ಬೇರಿನ ಸೇವನೆಯಿಂದ ಮತ್ತೊಂದಿಷ್ಟು ಲಾಭಗಳೇನಾಗ್ತವೆ ಅಂಥೇಳಿದ್ರೆ ಮಲಬದ್ಧತೆ ಸಮಸ್ಯೆ ಹೊರಟೋಗುತ್ತೆ ಚಿಕ್ಕ ಮಕ್ಕಳಾದ್ರೆ ಏನು ಮಾಡಬೇಕು ಒಂದು ವರ್ಷದ ಒಳಗಡೆ ಇದ್ದರೆ ಆ ಬಜೆ ಬೇರನ್ನು ತೆಗೆದು ಹೊಕ್ಕಳಿಗೆ ಲೇಪನ ಮಾಡಬೇಕು ದೊಡ್ಡವರಿದ್ದರೆ ಒಂದು ಅರ್ಧ ಚಮಚ ಬಜೆ ಬೇರನ್ನು ನೀವೇನು ಮಾಡಬೇಕು ರಾತ್ರಿ ಬಿಸಿನೀರಿನಲ್ಲಿ ಸೇರಿಸಿ ಸೇವನೆ ಮಾಡ್ತಾ ಬರಬೇಕು ಅಥವಾ ಆ ಒಂದು ಬಜೆ ಬೇರನ್ನ ಒಂದು ಎರಡು ಚಮಚ ಹರಳೆಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದನ್ನು ರಾತ್ರಿ ಆಹಾರದ ನಂತರ ಸೇವನೆ ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಳ್ಬೇಕು ಹೀಗೆ ಮಾಡಿದ್ರೆ ಮಲಬದ್ಧತೆ ಸಮಸ್ಯೆ ಜೀರ್ಣಾಂಗ ವ್ಯವಸ್ಥೆಯ ದೋಷಗಳು ನಿವಾರಣೆ ಆಗ್ತವೆ ಮತ್ತು ಬಜೆ ಬೇರನ್ನು ನುಣ್ಣಗೆ ಪೌಡ್ರ್ ಮಾಡಿ ನಿಮ್ಮ ಯಾವ ದೇಹದ ಭಾಗದಲ್ಲಿ ಗಾಯ ಆಗಿದ್ರೆ ಆಗಿದ್ದರೆ ಆ ಗಾಯಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ಅದನ್ನು ಹಚ್ಚೋದ್ರಿಂದ ಆ ಗಾಯ ವಾಸಿಯಾಗುತ್ತೆ ಜೊತೆಗೆ ಬಜೆ ಬೇರನ್ನು ಪೌಡ್ರ್ ಮಾಡಿ ಆ ಪೌಡರನ್ನು ನೀವೇನು ಮಾಡಬೇಕು ಮೆಂತ್ಯ ಪೌಡ್ರ್ ಜೊತೆಗೆ ಸೇರಿಸಬೇಕು ಮುಕ್ಕಾಲು ಭಾಗ ಮೆಂತ್ಯ ಪೌಡ್ರ್ ಕಾಲು ಭಾಗ ಬಜೆ ಬೇರಿನ ಪೌಡ್ರ್ ಇದನ್ನು ಸೇರಿಸಿ ಅದನ್ನು ಪೇಸ್ಟ್ ಮಾಡಿಕೊಂಡು ತಲೆ ಕೂದಲುಗಳಿಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲಿನಲ್ಲಿ ಹೊಟ್ಟಾಗ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ ಬಜೆ ಬೇರು ರಕ್ತ ಶುದ್ಧೀಕರಣ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಗೊಳಿಸುತ್ತೆ ಕಪಜ ವಿಕಾರಗಳನ್ನು ಕಪ ದೋಷಗಳನ್ನು ಸರಿ ಮಾಡುತ್ತೆ ಅದರ ಜೊತೆಗೆ ಶರೀರದಲ್ಲಿ ಆಗ್ತಕ್ಕಂಥ ವೈರಾಣುಗಳ ದ ನಾಶವನ್ನು ಆ ಒಂದು ದುಷ್ಪರಿಣಾಮಗಳನ್ನು ಅದು ದೂರ ಮಾಡುತ್ತೆ ಶರೀರದಲ್ಲಿ ವೈರಸ್ ಅಟ್ಯಾಕ್ ಆಗ್ತಾ ಇರ್ತದೆ ಪದೇ ಪದೇ ವೈರಾಣುಗಳು ಜಾಸ್ತಿ ಆಗ್ತಾ ಇರ್ತವೆ ಆ ವೈರಾಣುಗಳು ಶರೀರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಮಾಡದೆ ಅವುಗಳನ್ನ ಸಂಪೂರ್ಣವಾಗಿ ಹೊರಹಾಕ್ತಕ್ಕಂಥ ಶಕ್ತಿಯನ್ನು ಈ ಒಂದು ಬಜೆಬೇರು ಹೊಂದಿದೆ ಇಲ್ಲಾಂದರೆ ಪದೇ ಪದೇ ವೈರಸ್ಗಳಿಂದ ಏನಾಗ್ತದೆ ಜ್ವರ ಆಕೆ ಮೋಷಿತ ಬರ್ತಾ ಇರ್ತದೆ ಬಜೆ ಬೇರಿನ ಒಂದು ಸೇವನೆಯಿಂದ ಮೆದುಳು ಸ್ಟ್ರಾಂಗ್ ಆಗ್ತದೆ ಮೆದುಳಿನ ವಿಕಾರಗಳು ದೂರ ಆಗ್ತವೆ ಎಪಿಲಪ್ಸಿ ಅಂತಕ್ಕಂಥ ಸಮಸ್ಯೆ ಮತ್ತು ಸ್ಟ್ರೋಕ್ ಆಗೋದಿಲ್ಲ ನಮಗೆ ಈಗೆಲ್ಲ ಮೆದುಳಿನಲ್ಲಿ ರಕ್ತ ಹೆಪ್ಪು ಕಟ್ಟೋದ್ರಿಂದ ಸ್ಟ್ರೋಕ್ ಆಗ್ತದೆ ಅದಕ್ಕೆ ದೊಡ್ಡವರು ಕೂಡ ನಿಯಮಿತವಾಗಿ ವಾರಕ್ಕೆ ಒಂದು ಸರಿ ಎರಡು ಸರಿ ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಆಗಲ್ಲ ಮತ್ತು ಬಿ ಪಿ ಸಮಸ್ಯೆ ಏನಾದ್ರು ನಿವಾರಣೆ ಮಾಡ್ತದೆ ಇದನ್ನು ಜೇನು ತುಪ್ಪದ ಜೊತೆಗೆ ಸೇವನೆ ಮಾಡೋದ್ರಿಂದ ಬಿ ಪಿನೂ ಕೂಡ ಗುಣ ಆಗ್ತದೆ ಒಂದು ಚಮಚ ಅಶ್ವಗಂಧ ಪೌಡ್ರು ಒಂದು ನಾಲ್ಕು ಚಿಟಿಕೆ ಈ ಬಜೆ ಬೇರಿನ ಪೌಡ್ರು ಒಂದು ಚಮಚ ಜೇನು ಈ ಮೂರು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಬಿ ಪಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ ನಾರ್ಮಲ್ ಆಗ್ತಾ ಬರ್ತದೆ ಟ್ರೈಗ್ಲಿಸೈಡ್ ಕಡ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಇಷ್ಟೆಲ್ಲ ಉಪಯೋಗಗಳನ್ನು ಹೊಂದಿರತಕ್ಕಂಥ ಬೇರನ್ನು ತಾವು ಕೂಡ ಸೇವನೆ ಮಾಡಿ ಆದ ಒಂದು ವಿಶೇಷ ಸೂಚನೆ ಎಲ್ಲೂ ಗುಣ ಆಗದೆ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ಅರ್ಥರೈಟಿಸು ಯಾವುದೇ ಒಂದು ಕಾಯಿಲೆಗಳಿಗೆ ನೀವು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಪರಿಹಾರ ಇದೆ ನಾವು ಹೇಳಿರೋ ಪಥ್ಯ ಸರಿಯಾಗಿ ಮಾಡಿ ನೀವು ಔಷಧಿ ತಗೊಂಡ್ರೆ ಗುಣ ಆಗ್ತದೆ ಆದ ಒಂದು ವಿಶೇಷ ಸೂಚನೆ ಪಿ ಯು ಸಿ ಆಗಿರೋ ಮಕ್ಕಳಿಗೆ ಡಿಗ್ರಿ ಓದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಆಶ್ರಮ ಮಾಡ್ತಾಯಿದೆ ಉಚಿತವಾಗಿ ಮೂರು ವರ್ಷ ನಿಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೇವೆ ಆಸಕ್ತಿ ಉಳ್ಳವರು ಸಂಪರ್ಕ ಮಾಡ್ಬೋದು ಈ ಒಂದು ವಿಚಾರಗಳು ಇಷ್ಟ ಆದರೆ ನಮ್ಮ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ ಈ ವಿಚಾರವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ